कीर्तितकृतिदश्रुताः योदधास्यकृतिभिः समां रक्षतु केशवाः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಈ ಮಧ್ವವಿಜಯದಲ್ಲಿ ಶ್ರೀಮದ್ ಆಚಾರ್ಯರ ಬಗ್ಗೆ ಹೇಳ್ತಾ ಗಮನಾಸನ ಸಂಕಟಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀಹಿ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಗುರುಗಳ ಜ್ಞಾನ ಮೊಟ್ಟ ಮೊದಲು ಬೇಕು. ಎಲ್ಲಿವರಿಗೆ ಗುರುವಿನ ಪರಿಚಯ ಆಗುವುದಿಲ್ಲ ದೇವರ ಜ್ಞಾನ ಹೇಗೆ ಬರಬೇಕು? ದೇವರನ್ನು ನೋಡಿದ, ದೇವರನ್ನು ಪ್ರತ್ಯಕ್ಷವಾಗಿ ಕಂಡ ಗುರು ದೇವರನ್ನು ತೋರಿಸಬಲ್ಲ. ನೀವು ಯಕ್ಕಿ ಮಠಕ್ಕೆ ಬಂದಿದ್ದೀರಿ, ಬರಬೇಕಾದ್ರೆ ಈ ಜಾಗ ನೋಡಿದವರು ತೋರಿಸ್ಬೇಕಾ ಬೇಡ? ಈ ಯಕ್ಕಿ ಮಠ ಯಾರು ನೋಡ್ಲಿಲ್ಲ, ನಿಮ್ಮನ್ನು ಕರ್ಕೊಂಡು ಬರೋದಾದ್ರೆ ಎಲ್ಲೆಲ್ಲೋ ಸುತ್ತಾಡಿಕೊಂಡು ಬರ್ಬೇಕಂತೆ. ಒಂದು ಊರನ್ನು ನೋಡಬೇಕಾದ್ರೇ ಅದರ ಜ್ಞಾನಿ ಬೇಕು ಅಂತಂದ್ರೆ, ದೇವರನ್ನು ನೋಡಬೇಕಾದ್ರೆ ದೇವರನ್ನು ತಿಳಿದ ಜ್ಞಾನಿಗೆ ಮಾತ್ರ ದೇವರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ. ದೇವರನ್ನು ನೋಡಿದ ಗುರುಗಳು ಯಾರು? ಆಚಾರ್ಯರು ಹೇಳ್ತಾರೆ, ನಾನು ದೇವರನ್ನು ನೋಡಿದವ ಅಲ್ಲ, ನೋಡ್ತಾ ಇರುವವ ಅಲ್ಲ, ನಿಮ್ಗೆಲ್ಲರಿಗೂ ತೋರಿಸುವವ ನಾನು ಅಂತ ಹೇಳಿದ ಗುರುಗಳು, ಜಗದ್ಗುರುಗಳು ಶ್ರೀ ಮಧ್ವಾಚಾರ್ಯರು. ಹಾಗಾಗಿ ದೇವರನ್ನು ನೋಡಬೇಕಾದ್ರೆ ಗುರುಗಳು ಬೇಕು, ಸತ್ಯ. ಈಗ ಪ್ರಶ್ನೆ ಅಲ್ಲಿಗೆ ನಿಲ್ಲಿಲ್ಲ, ದೇವರನ್ನು ನೋಡಬೇಕಾದ್ರೆ ದೇವರನ್ನು ನೋಡಿದ ಗುರುಗಳು ಬೇಕು. ಗುರುಗಳು ಯಾರು ಅಂದ್ರೆ ಶ್ರೀ ಮಧ್ವಾಚಾರ್ಯರು. ಈಗ ಅವರನ್ನು ಹುಡುಕುವುದು ಎಲ್ಲಿ ಅಂತ ಅದರ ಮೇಲೆ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಟ್ಟದ್ದು, ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ ಅಂತ. ಅವರನ್ನು ಹುಡ್ಕೊಂಡು ನಾವು ಹೋಗ್ಬೇಕು. ದಾಸರ ಹೇಳ್ತಿರಲ್ವ, ಕೂಸಿನ ಕಂಡೀರ ಅಂತ ಹೇಳಿದ ಹಾಗೆ, ಮುಖ್ಯ ಪ್ರಾಣನ ಕಂಡೀರ ಅಂತ ಹೇಳಿದ ಹಾಗೆ, ಅವರು ಹೋದ ಜಾಗದಲ್ಲಿ ನಾವು ಹೋದ್ರೆ ಅವ್ರು ಸಿಕ್ಕೇ ಸಿಗ್ತಾರೆ. ಅವರು ತುಳಿದ ದಾರಿಯಲ್ಲಿ ನಾವು ನಡೆಯಬೇಕಾಗುತ್ತೆ. ಭವಾಪ ವರ್ಗದಾತ್ರಿ ಗಮನ ಆಸನ ಸಂಕತಾದಿ ಲೀಲಾಹ. ಶಿವದಾಚಾರ್ಯರು ಎಲ್ಲಿ ಹೋದರು, ಏನು ಮಾಡಿದರು, ಹೇಗಿದ್ರು ಅದನ್ನು ನಾವು ಚಿಂತನೆ ಮಾಡಿದರೆ, ಆಚಾರ್ಯರನ್ನು ನೋಡಲೇಬೇಕು ಅನ್ನುವ ಕುತೂಹಲ ನಮ್ಮಲ್ಲಿ ಕೆರಳಿದರೆ ಖಂಡಿತ ಆಚಾರ್ಯರು ನಮ್ಮ ಜೊತೆಗೆ ಬಂದು ನಮಗೆ ದರ್ಶನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅವರು ನಡೆದಾಡಿರತಕ್ಕಂತಹ ಜಾಗದಲ್ಲಿ ನಾವು ಸಂಚಾರ ಮಾಡೋದು. ಉತ್ತರ ಭಾರತದಲ್ಲಿ ಬೇಕಾದಷ್ಟು ತೀರ್ಥ ಕ್ಷೇತ್ರಗಳಿವೆ, ಅಲ್ಲಿಗೆಲ್ಲ ಹೋಗ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಆಚಾರ್ಯರು ನಡೆದಾಡಿರತಕ್ಕಂತಹ ಜಾಗದಲ್ಲಿ ಹೋಗುವುದು ಇನ್ನೂ ಮುಖ್ಯ. ಯಾಕೆಂದರೆ ಅವರು ಅಲ್ಲಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಇಲ್ಲಿ ಏನೋ ಒಂದು ಇದೆ ಅಂತರ್ಥ, ವೈಬ್ರೇಷನ್ ಇದೆ ಅಂತರ್ಥ. ಅವರು ಬಂದದ್ರಿಂದ ಇನ್ನಷ್ಟು ಈ ಜಾಗದಲ್ಲಿ ಪಾವಿತ್ರ್ಯ ಜಾಸ್ತಿ ಆಯಿತು ಅಂತರ್ಥ. ಅದರಿಂದ ಆಚಾರ್ಯರು ಎಲ್ಲೆಲ್ಲಿ ಹೋಗಿದ್ದಾರೆ, ಶ್ರೀ ಮಧ್ವವಿಜಯದಲ್ಲಿ ದಾಖಲೆ ಮಾಡಿದ್ದಾರೆ, ಆ ಜಾಗವನ್ನು ನಾವು ನೋಡಿದರೆ ಆಮೇಲೆ ಉತ್ತರ ಭಾರತಕ್ಕೆ ಹೋಗಿ, ಅಲ್ಲಿವರೆಗೆ ಇಲ್ಲಿ ಹೋದರೆ ಪೂರ್ಣ ಪುಣ್ಯ ಬರುವುದಿಲ್ಲ. ಅದರಿಂದ ಗುರುಗಳು ನಡೆದಾಡಿರತಕ್ಕಂತಹ ಜಾಗದಲ್ಲಿ ಸುತ್ತಾಡಿದರೆ ಮಾತ್ರ ಯಾತ್ರೆಯ ಪೂರ್ಣ ಫಲ ಬರುತ್ತೆ. ಶ್ರೀಮದ್ ಆಚಾರ್ಯರು ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ. ನಿಮಗೆ ಅನಿಸಿರ್ಬೋದು ಅಲ್ಲ, ಮಧ್ವಾಚಾರ್ಯರಿಗೆ ಬೇರೆ ಜಾಗನೇ ಸಿಗಲಿಲ್ವ, ಹೋಗುವಾಗಿಂತ ಹಳ್ಳಿಯ ಕೊಂಪೆಗೆ ಬರಬೇಕಿತ್ತ, ಇಲ್ಲಿ ಏನಿತ್ತು ಅಂತ ಆಚಾರ್ಯರು ಬಂದರು. ಎಂತೆಂಥ ಪೇಟೆಗಳಿವೆ, ಎಂತೆಂಥ ಜನಜಂಗುಳಿ ಇರತಕ್ಕಂತಹ ಜಾಗ ಇದೆ, ಈ ಜಾಗಕ್ಕೆ ಯಾಕೆ ಬಂದರು ಅಂತ ನಿಮಗೆ ಅನಿಸಿರ್ಬೋದು. ಆದರೆ ನಾರಾಯಣ ಪಂಡಿತ ಆಚಾರ್ಯರು ಎಷ್ಟು ಪುಣ್ಯ ಕಟ್ಟಿಕೊಂಡಿದ್ದಾರೆ ನೋಡಿ, ಅದನ್ನು ದಾಖಲೆ ಮಾಡಿದ್ದಾರೆ ಮಧ್ವವಿಜಯದಲ್ಲಿ. ಅಂದರೆ ಆಚಾರ್ಯರು ಒಂದು ಹಳ್ಳಿಗೆ ಬಂದರು ಅಂದರೆ, ಸತ್ಯಲೋಕದಿಂದ ಧರೆಗಿಳಿದ ಆಚಾರ್ಯರು ಈ ಜಾಗಕ್ಕೆ ಬರಬೇಕು ಅಂದರೆ ಈ ಜಾಗದಲ್ಲಿ ಏನೋ ಒಂದು ನಡೆದಿರತಕ್ಕಂಥದ್ದು ಅಂತ ನಾವು ಊಹೆ ಮಾಡಿಕೊಳ್ಬೇಕಾಯ್ತು. ಏನು ನಡೆದಿತ್ತು ಈ ಜಾಗದಲ್ಲಿ ಅಂತಂದರೆ, ಇಲ್ಲೊಬ್ಬ ಒಬ್ಬ ಗ್ರಾಮಣಿ ಅಂತ ಇದ್ದಂತೆ. ಗ್ರಾಮಣಿ ಅಂದರೆ ಈ ಗ್ರಾಮದ ಮುಖಂಡ ಅಂತ. ಅವತ್ತಿನ ಕಾಲದಲ್ಲಿ ಇಡೀ ಗ್ರಾಮ ಅವನ ಕೈಯಲ್ಲಿತ್ತು. ಆ ಗ್ರಾಮೀಣ ಅವನು ಸ್ವಲ್ಪ ನಾಸ್ತಿಕ, ಸ್ವಲ್ಪ ಏನು ನಾಸ್ತಿಕನೇ ಅವನು. ಎಷ್ಟು ನಾಸ್ತಿಕ ಅಂತಂದರೆ, ಒಬ್ಬರು ಪೂಜೆ ಮಾಡುವವರಿದ್ದರೆ ಅವರನ್ನು ತರಾಟೆಗೆ ತಗೊಳ್ತಿದ್ದ ಅಂತ. ಏನು ಪೂಜೆ ಮಾಡ್ತೀರಿ ಅಂತ, ಪೂಜೆ ಮಾಡಿದ್ರಿಂದ ಏನು ಅಂತ. ಸಾಮಾನ್ಯವಾಗಿ ಅರ್ಚಕರಿಗೆ ನಾವು ಬಯ್ಯುವುದು ಜಾಸ್ತಿ, ಯಾಕಂದರೆ ನಿಮಗೇನು ಗೊತ್ತು ದೇವರ ಬಗ್ಗೆ ಅಂತ. ಹಾಗೆಯೇ ಇಲ್ಲಿ ಅರ್ಚಕರಿಗೆ, ಪುರೋಹಿತರಿಗೆ, ಎಲ್ಲ ಪುರಾಣಿಕರಿಗೆ, ಎಲ್ರಿಗೂ ಒಂದು ಆಕ್ಷೇಪ,
ಏನು ಆಕ್ಷೇಪ ಅಂತಂದ್ರೆ ನಿಮ್ಮ ದೇವರು ಏನು ಮಾಡ್ತಾನೆ ಅಂತ. ನಮ್ದು ಪ್ರಶ್ನೆ ಇದೆ ನೋಡಿ ಅಲ್ವಾ, ಏನಾದ್ರೂ ಮನೆಯಲ್ಲಿ ಸಮಸ್ಯೆ ಆಯ್ತಂದ್ರೆ ದೇವ್ರು ಏನ್ ಮಾಡಿದ, ದೇವ್ರು ವೇಸ್ಟ್, ನಾನು ಇಷ್ಟು ಸೇವೆ ಮಾಡಿದೆ ಎಲ್ಲ ವ್ಯರ್ಥ ಅಂತ. ಅವಂದು ಹಾಗಲ್ಲ, ಅವನ ಪ್ರಶ್ನೆ ಏನು, ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ, ದೇವರಿದ್ರೆ ಇಡೀ ಜಗತ್ತಿಗೆ ಬೇಕಾದ ಅನುಕೂಲವನ್ನು ಮಾಡಬೇಕು. ದೇವರು ಈ ಊರಿಗೆ ಏನು ಅನುಕೂಲ ಮಾಡಿಕೊಟ್ಟ, ಏನು ಸಮಸ್ಯೆ ಇತ್ತು ಈ ಊರಿನಲ್ಲಿ ಅಂತಂದ್ರೆ, ಇದು ಇವತ್ತಿನ ಕಥೆ ಅಲ್ಲ, ಸುಮಾರು 750 ವರ್ಷಗಳ ಹಿಂದಿನ ಕತೆ. ಆಚಾರ್ಯರು ಈ ಜಾಗಕ್ಕೆ ಬಂದಾಗ ಇದ್ದ ಕತೆ. ಈ ಊರಿನಲ್ಲಿ ಮಳೆ ಇರಲಿಲ್ಲ, ಅರ್ಥಾತ್ ನೀರಿರಲಿಲ್ಲ, ಅರ್ಥಾತ್ ಕೃಷಿ ಇಲ್ಲ. ಇವತ್ತೆಲ್ಲ ಕೃಷಿ ಭೂಮಿಗಳಲ್ಲ, ಇವತ್ತೆಲ್ಲ ಬಿಸ್ನೆಸ್, ಅವತ್ತು ಹಾಗೆಲ್ಲ ಕೃಷಿಯಿಂದ ನಡೀಬೇಕಾಗ್ತದೆ ಒಂದು ಊರು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಗದ್ದೆ ತೋಟ ಇದೆಲ್ಲ ನೀವು ನೋಡಿದ್ರೆ ಇದು ಕೃಷಿ ಪ್ರಧಾನವಾಗಿರತಕ್ಕಂತಹ ಜಾಗ. ಇಲ್ಲಿ ನೀರಿಲ್ಲ ಅಂತಾದರೆ ಕೃಷಿ ಮಾಡೋದು ಹೇಗೆ, ಬೆಳೆ ಬೆಳೆಸೋದು ಹೇಗೆ, ಬೆಳೆ ಬೆಳೆಯುವುದು ಹೇಗೆ? ಹಾಗಾಗಿ ಇಡೀ ಊರಿನ ಸಮಸ್ಯೆ. ಅವನು ಗ್ರಾಮಣಿ ಆದ್ದರಿಂದ, ಇವತ್ತಿನ MLA MP ಅಂತ ಹೇಳ್ತೀರಿ, ಆ ಕಾಲದ ಅವನೇ ಗ್ರಾಮಣಿಯವ, ಅವನಿಗೆ ಅಷ್ಟು ಊರಿನ ಮೇಲೆ ಅಷ್ಟು ಕಾಳಜಿ ಇತ್ತು. ಹಾಗಾಗಿ ಇಲ್ಲಿ ಜನರು ಹೇಗೆ ಬದುಕಬೇಕು, ತುಂಬ ಕಷ್ಟಪಡ್ತಾರೆ ಅಂದರೆ ನೀರು ಯಾಕಿಲ್ಲ ಅಂದರೆ ಮಳೆನೇ ಇಲ್ಲ ಅಂತ ನೋಡಿ ಕಾಲಗರ್ಭದಲ್ಲಿ ಹೇಗಿರ್ತದೆ ಅಂತ. ಇವತ್ತು ಹಾಗೇನೆ, ಅವತ್ತು ಹಾಗೇನೆ, ಮಳೆಯ ಸಮಸ್ಯೆಗಳು ಅಂತ. ಮಳೆ ಸಮಸ್ಯೆ ಇದ್ದಾಗ, ನೀರಿಲ್ಲ ಅಂತಾದಾಗ ಅವನು ಎಲ್ಲರ ಹತ್ರನೂ ಆಕ್ಷೇಪಗಳನ್ನು ಮಾಡಿ ಒಂದು ರೀತಿಯಲ್ಲಿ ನಾಸ್ತಿಕನಾಗಿ ಇದ್ದವ. ಅವನು ಈ ನಾಸ್ತಿಕ ಪ್ರಶ್ನೆಯನ್ನು ಮಾಡಿದ್ದು ಆಚಾರ್ಯನ ಕಿವಿಗೆ ಬಿತ್ತು. ಎಲ್ಲಿ ನಾಸ್ತಿಕ್ಯದ ಪ್ರಶ್ನೆ ಬರುತ್ತೆ ಅದಕ್ಕೆ ಅವತರಿಸಿದವರು ಆಚಾರ್ಯರು. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೋಸ್ಕರನೇ ಬರುವವರು. ಹಾಗಾಗಿ ಎಲ್ಲಿಯೋ ಸಂಚಾರ ಮಾಡುವ ಆಚಾರ್ಯರು ಇಲ್ಲಿಗೆ ಬಂದರು. ನಮಗೂ ಅಷ್ಟೇ ನೋಡಿ, ಯಾರಾದರೂ ಬೈದರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಯೋ ಬೈತಾ ಇರ್ತಾನೆ. ನಮ್ಮಲ್ಲಿ ಗಾದೆ ಮಾತಿದೆ, ಮೂಗು ತುರಿಸಿದ್ರೆ ಅಲ್ವಾ ಯಾರೋ ನಮಗೆ ಬೈತಾ ಇರ್ತಾರೆ ಅಂತ ಅರ್ಥ. ಎಲರ್ಜಿ ಆಗಿ ಅಲ್ಲ, ಅದು ರೋಗನೇ ಅದು. ಅಂದರೆ ನಮಗೆ ಯಾರು ಅಂತ ಗೊತ್ತು ಅಷ್ಟೇ, ಏನು ಯಾಕೆ ಅಂತ ಗೊತ್ತಿಲ್ಲ. ಆಚಾರ್ಯರು ಸರ್ವಜ್ಞರಾದ್ದರಿಂದ, ಪ್ರಪಂಚದ ಜ್ಞಾನ, ದೇವರ ಬಗ್ಗೆ ಜ್ಞಾನ ಇದ್ದದರಿಂದ ಈ ಊರಿನಲ್ಲಿ ಒಂದು ನಾಸ್ತಿಕ್ಯದ ಚಿಂತನೆ ನಡೀತಾ ಇದೆ, ಹಾಗಾಗಿ ನಾನು ಉತ್ತರ ಕೊಡಲಿಕ್ಕೆ ಹೋಗಬೇಕು. ಸಾಮಾನ್ಯವಾಗಿ ಹಾಗೇನೆ, ಹೊಟ್ಟೆಗೆ ಹಿಟ್ಟಿಲ್ದಿದ್ದಾಗ ನಾಸ್ತಿಕ್ಯದ ಚಿಂತನೆ ಪ್ರಾರಂಭ ಆಗುತ್ತೆ, ಅಂದರೆ ದೇವರು ಏನು, ದೇವರು ಯಾಕೆ ಅಂತ. ಹಾಗಾಗಿ ಆಚಾರ್ಯರು ನೇರ ಈ ಜಾಗಕ್ಕೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಈ ಮಣ್ಣು ಭಾರಿ ಪುಣ್ಯವಾಡಿರತಕ್ಕಂಥದ್ದು, ಅದಕ್ಕೋಸ್ಕರ ಇರಬೇಕು ಪ್ರಾಯಶಃ. ಅಲ್ಲಿ ಬರಗಾಲವನ್ನು ಸೃಷ್ಟಿ ಮಾಡಿತ್ತದು, ಯಾಕಂದರೆ ಅದರ ಆಚಾರ್ಯರು ಬರುವುದಿಲ್ಲ, ಬರಬೇಕಾದ್ರೆ ಈ ಬರಗಾಲನೇ ಬರಬೇಕು, ನೀರು ಇರಬಾರದು ಅಂತ ಆಚಾರ್ಯರು ಇಲ್ಲಿಗೆ ಬಂದರು. ಆಚಾರ್ಯರದು ಅಜಾನುಭಾವ ಪರ್ಸನಾಲಿಟಿ, ಅವರನ್ನು ನೋಡಿದ್ರೇ ಎಂಥವರೂ ತಲೆ ತಗ್ಗಿಸಬೇಕು. ಎಂಥ ಗಾಂಭೀರ್ಯಂ, ಧೃತಿಂ, ಗುರುವೀರ್ಯಂ, ಆರ್ಯಭಾವಂ ಎಲ್ಲ ತುಂಬಿಳಿ ತುಳುಕಿರತಕ್ಕಂಥದ್ದು. ಆ ವರ್ಚಸ್ಸು ನೋಡಿದ್ರೇ ತಲೆ ತಗ್ಗಿಸಬೇಕು ಅಂತ ಅನಿಸಿತು. ಆದರೂ ತಗ್ಗಿಸ್ಲಿಲ್ಲ ಮುಖಂಡ ಗ್ರಾಮಣಿ ಅವ. ಅವ ದಂಡ ಹಿಡ್ಕೊಂಡು ಬಂದ ಆಚಾರ್ಯರ ಹತ್ರ, ಅವನೇ ದಂಡವಾಣಿಯಾಗಿ ಕೇಳಿದಂತೆ, ನೀವು ಯಾಕೆ ಬಂದಿರಿ ಅಂತ. ನಿಮ್ಮಂತಹ ಸನ್ಯಾಸಿಗಳು ಇದ್ದದ್ರಿಂದ ಲೋಕಕ್ಕೆ ವೇಸ್ಟ್, ಎಲ್ಲ ಅನ್ಯಾಯ ಮಾಡೋದೇ ನೀವು ಅಂದ್ರೆ. ಇವತ್ತೇನು ಮೂಢನಂಬಿಕೆ ಅಂತ ಆಕ್ಷೇಪ ಮಾಡ್ತಾರಲ್ಲ, ಅವನು ಅದೇ ಅವತ್ತು ಶುರು ಮಾಡಿದ್ದ, ಎಲ್ಲ ಕಾಲದಲ್ಲಿ ಇತ್ತು, ಇವತ್ತೇನು ವಿಶೇಷ ಏನು ಅಲ್ಲ. ಅವರು ಉತ್ತರ ಕೊಟ್ಟರೆ ತನ್ನಗಾಗ್ತಿತ್ತು. ಅವ್ರು ಹೇಳ್ದ, ನಿಮ್ಮಂತಹ ಸನ್ಯಾಸಿಗಳು ಕಾಯಿಬಟ್ಟೆ ತೊಟ್ಟವರು ಇದ್ದದ್ರಿಂದಲೇ ಲೋಕಕ್ಕೆ ಉಪದ್ರವ, ನೀವು ಯಾಕೆ ಬಂದ್ರಿ ಇಲ್ಲಿಗೆ ಅಂತ. ಯಾಕೆ ನೀವು ಬಂದ್ರೆ ಏನು ಮಾಡ್ತೀರಿ, ಪಾದಪೂಜೆ ಇದ್ದದನ್ನು ದೋಚಿಕೊಂಡು ಹೋಗ್ತೀರಿ, ಯಾವ್ದು ಕೊಟ್ಟು ಹೋಗ್ತೀರಾ, ನೀವು ಯಾಕೆ ಬಂದ್ರಿ ಇಲ್ಲಿಗೆ, ಓಡಿಸ್ತೇನೆ ಅಂತ ಹೇಳಿದ. ಆಚಾರ್ಯರು ಕೇಳಿದ್ರು, ನಿನ್ನ ಪ್ರಶ್ನೆ ಏನು ಹೇಳೋ, ನಿನ್ನ ಸಮಸ್ಯೆ. ಅವ ಹೇಳಿದ, ನಿಮ್ಮ ಹತ್ರ ಹೇಳಿ ಏನಾಗಬೇಕು, ಏನು ಕೆಲವರು ಇರ್ತಾರೆ ಏನು ಹೇಳಿ ಕಷ್ಟ ಏನು, ಹೌದಾ ಛೇ ಪಾಪ, ಏನು ಪಾಪ ಹೇಳಿದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತಾ, ನೀವು ಏನು ಮಾಡ್ತೀರಿ ಅಂತ. ಆಚಾರ್ಯ ನಿಮಗೆ ಒಂದ್ಸಲ ಹೇಳು, ಪರಿಹಾರ ಸಾಧ್ಯ ಆದರೆ ನಾವು ಸ್ಪಂದಿಸ್ತೇವೆ, ಇಲ್ಲಿದ್ರೆ ನಮ್ದು ದಾರಿ ಉಂಟೇ ಉಂಟು ಅಂತ. ಅವ ಹೇಳ್ದ, ನೋಡಿ ಸ್ವಾಮಿಗಳೇ, ನೀವು ಸ್ವಾಮಿಯಿಂದ ಆಗಬೇಕಾದ್ರೆ ನಮ್ಮ ಊರಿಗೆ ಏನಾದರೂ ಕೊಡಿ ಅಂತ. ಏನು ಕೊಡಬೇಕು ನೋಡಿ, ನೀರಿಲ್ಲ, ನೀರು ಕೊಡಿ ನೀವು. ಆಚಾರ್ಯ ಕೇಳಿದ್ರು, ನೀರು ಕೊಟ್ಟರೆ ಏನು ಮುಂದೆ ಅಂತ. ನೀರು ಕೊಡಲಿಲ್ಲ ಅಂದರೆ ನೀವು ವೇಸ್ಟ್, ನಿಮ್ಮ ದೇವರು ವೇಸ್ಟ್ ಅಂತ ಹೇಳಿದ್ರು. ನೀರು ಕೊಟ್ಟರೆ ನಿಮ್ಮನ್ನು ನಂಬ್ತೇನೆ, ದೇವರನ್ನು ನಂಬ್ತೇನೆ ಅಂದ್ರೆ ಇದು ಪೂರ್ಣ ನಾಸ್ತಿಕ ಅಲ್ಲ, ಅದಕ್ಕೆ ಹೇಳಿದ್ ನಾನು ಸ್ವಲ್ಪ ನಾಸ್ತಿಕ ಅಂತ. ನಮ್ದು ಹಾಗಲ್ಲ, ನೀರು ಕೊಡದಿದ್ರೆ ದೇವರು ಇಲ್ವೇ ಇಲ್ಲ, ದೇವರು ಕೊಟ್ಟರೆ ದೇವ್ರ ಎಂತ ಕೊಟ್ಟ, ನಂದೇ ಅಲ್ಲ ಅಂತ ಹೇಳುವವರು. ಆದರೆ ಕಷ್ಟ ಇರುವಾಗ ದೇವರ ನಂಬುವುದಿಲ್ಲ, ಇಷ್ಟ ಬಂದಾಗ ದೇವರ ನೆನಪಾಗೋದಿಲ್ಲ. ಅವನಿಗೆ ಹಾಗಲ್ಲ, ಅವನು ಆಚಾರ ಮುಂದೆ ಪ್ರಶ್ನೆ ಇಟ್ಟರೆ
ಆಚಾರ್ಯರು ಹೇಳಿದರು, ನಿನಗೆ ಮಳೆ ಬೇಕಾ ನೀರು ಬೇಕಾ ಅಂತ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಪ್ರಶ್ನೆ, ಮಳೆ ಬೇಕಾ ನೀರು ಬೇಕಾ ಅಂತಂದರೆ, ಮಳೆ ಬಾರದನೇ ನೀರು ಬೇಕಾ ಮಳೆ ಬಂದು ನೀರ ಅಂತ. ಅವ ಹೇಳ್ದ ಮಳೆ ಬರಬೇಕು ನೀರು ತುಂಬಬೇಕು, ಎಷ್ಟು ನೀರು ಬೇಕು ಅಂತ ಕೇಳಿದ. ಅವ ಹೇಳ್ದ ಇದೊಂದು ಸರೋವರ ನೀವು ನೋಡಿದ್ದೀರ ಇಲ್ವಾ, ನೋಡಿದ್ರೆ ಒಂದು ಸ್ವಲ್ಪ ನೋಡಿ ಬನ್ನಿ, ಸ್ನಾನ ಮಾಡಿಕೊಂಡು ಬನ್ನಿ. ಅಲ್ಲಿ ಆ ಸರೋವರ, ಈಗ ಪುರುಸೊತ್ತಿಲ್ಲದ್ರೆ ಊಟ ಆದ ಮೇಲೆ ಅಲ್ಲಿ ಸರೋವರ ಇದೆ. ಅವ ಹೇಳ್ದ ನೀರು ಖಾಲಿ ಬರೀ ಮಣ್ಣಿತ್ತು. ಅವ ಹೇಳ್ದ ಸರೋವರದಲ್ಲಿ ನೀರು ತುಂಬಬೇಕು, ಅಷ್ಟು ಮಳೆ ಬರಬೇಕು. ಆಚಾರ್ಯ ಹೇಳಿದ್ರು ಅಷ್ಟೇ ಸಾಕಾ ಜಾಸ್ತಿ ಬೇಕಾ ಅಂತ. ಅವ ಹೇಳ್ದ ಅದಕ್ಕಿಂತ ಒಂದು ಹನಿ ಕಡಿಮೆ ಆಗಬಾರ್ದು, ಒಂದು ಹನಿ ಜಾಸ್ತಿ ಆಗಬಾರ್ದು. ಈ ನಾವು ಹಾಲು ಚೆಲ್ಲ ಹಾಕ್ತೇವೆ ಲೋಟೆಗೆ ನೋಡಿ, ಕಾಫಿ ಹಾಕ್ತೇವೆ ನೋಡಿ, ಒಂಚೂರು ಜಾಸ್ತಿ ಹಾಕಿದರೆ ಕೆಳಗೆ ಬೀಳ್ತದೆ, ಕಡಿಮೆ ಹಾಕಿದರೆ ಕೊಟ್ಟವ ಬೈತಾನೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್. ಎಷ್ಟು ಕಷ್ಟ ನೋಡಿ, ಬರೀ ಮಳೆ ಬಂದರೆ ಸಾಕಾಗೋದಿಲ್ಲ, ನೀರು ಕೊಟ್ಟರೆ ಸಾಕಾಗೋದಿಲ್ಲ, ಕೆರೆ ತುಂಬ ನೀರು ಬೇಕು ಅಂತ. ಒಂದು ಇನ್ನೊಂದು ಕಂಡೀಷನ್ ಏನು ಅಂತಂದರೆ, ಇದರ ಆಚೆಗೆ ನೀರು ಹೋಗಬಾರ್ದು ನೋಡಿ, ಅದರೊಳಗೂ ಒಂದು ಮಾಸ್ತರಿ ಅಂತ. ಅಂದರೆ ನೀರು ಸರೋವರ ತುಂಬಬೇಕು, ಆಚೆಗೆ ಹೋಗಬಾರ್ದು ನೀರು. ಆಚಾರ್ಯ ಹೇಳಿದ್ರು ಅಲ್ಲಿಗೆ ನನ್ನ ಪ್ರಶ್ನೆ ಮುಗಿಯುತ್ತಾ, ಅಷ್ಟೇ ಅಂದರೆ ಊರಿನ ಪ್ರಶ್ನೆ ನನ್ನ ಪ್ರಶ್ನೆ ಅಂತ. ತತ್ಕಾಲೇ ಪರಮಭಿವರ್ಷಯನ್ ಘನೋಗಂ ತತ್ಪೂರ್ತಿಯೈ ವ್ಯದಿತ ಚತುರ್ಗುಣಂ ದಯಾನುಗಮ. ಆಚಾರ್ಯ ಅನಿಸ್ತಂತೆ, ಅಂದರೆ ಈ ಗ್ರಾಮಣಿ ಸುಮ್ಮನೆ ನಾಸ್ತಿಕ ಅಲ್ಲ, ಊರಿನ ಮೇಲೆ ಊರಿನ ಜನರ ಮೇಲೆ ತುಂಬ ಕಾಳಜಿ ಇರುವವ ಅಂತ. ಹಾಗಾಗಿ ಆಚಾರ್ಯರು ಅಲ್ಲೇ ದಂಡದಿಂದ ನೀರನ್ನು ಸೃಷ್ಟಿ ಮಾಡಿದರು. ನೀರನ್ನು ಕೊಡುವ ಶಕ್ತಿ ಯಾರಿಗೂ ಇಲ್ಲ, ಬೇಕಾದಷ್ಟು ಇರಿಗೇಷನ್ ಮಿನಿಸ್ಟರ್ಗಳು ಇರಬಹುದು, ಇದ್ದನೀಗ ಅವ್ಯವಸ್ಥೆ ಮಾಡಲಿಕ್ಕೆ ಇರುವವರು ಅಷ್ಟೇ ಹೊರತು ನೀರು ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ನೀರು ಕೊಡಬೇಕಾದ್ರೆ ದೇವರೇ, ಇನ್ನೊಬ್ಬರಿಗೆ ಸಾಧ್ಯವೇ ಇಲ್ಲ. ತದಪೋ ಸೃಜತ ಅಪಹ ಅಂದರೆ ನೀರು, ನೀರನ್ನು ಸೃಷ್ಟಿ ಮಾಡುವ ಶಕ್ತಿ ಭಗವಂತನಿಗೆ. ನೀರು ಇಲ್ಲದಿದ್ದರೆ ಒಂದು ಮೇಲೆ ನೋಡಬೇಕು ಅಂತ ಕೆಳಗೆ ನೋಡಬೇಕು, ಕೆಳಗೆ ಅಂದರೆ ಬಾವಿಯೋ ಕೆರೆನೋ ಬೋರ್ವೆಲ್ಲೋ ನೋಡಬೇಕು. ಅಲ್ಲಿ ಸಿಗಬೇಕಾದ್ರೆ ನೀರು ಮೇಲಿಂದ ಮಳೆಯಿಂದ ಸುರಿಸಿ ನೀರು ಬರಬೇಕು, ದೇವತೆಗಳು ಕೊಡಬೇಕು, ದೇವರು ಕೊಡಬೇಕು. ಆಚಾರ್ಯರು ಎಲ್ಲ ಪಂಚಭೂತಗಳ ಮೇಲೆ ಹಿಡಿತ ಇರುವವರು, ನಿಯಾಮಕರು, ಹಾಗಾಗಿ ಅಲ್ಲೇ ಜಲವನ್ನು ಸೃಷ್ಟಿ ಮಾಡಿದರು. ಮಳೆ ಬಂತು, ಮಳೆ ಬರ್ತಾ ಇದೆ, ಎಲ್ಲಿವರೆಗೆ ಅಂತಂದರೆ ಸರೋವರದಲ್ಲಿ ನೀರು ತುಂಬ ನೋಡ್ತಾನೆ ಅವನು ಗ್ರಾಮಣಿ. ಖುಷಿಯಾಯ್ತವನಿಗೆ, ಮಳೆ ಬರ್ತಾ ಇದೆ, ಸರೋವರ ತುಂಬ್ತಾ ಇದೆ. ಅದು ಯಾವಾಗ ಅಂದರೆ ಮಳೆಗಾಲ ಅಲ್ಲ, ಚಳಿಗಾಲ ಅಲ್ಲ, ಅದು ಗ್ರೀಷ್ಮ ಋತು ಅಂತ ಹೇಳ್ತಾರೆ. ಗ್ರೀಷ್ಮ ಋತುವಿನಲ್ಲಿ ಗ್ರೀಷ್ಮ ಅಂತಂದರೆ ಗಿರತಿ, ಎಲ್ಲ ನೀರನ್ನು ನುಂಗುವುದು ಹೊರದು ಕೊರುವ ಕಾಲವೇ ಅಲ್ಲ ಅಂತ. ಆ ನೀರಿಲ್ಲದಿದ್ದ ಸುಡು ಬಿಸಿಲಿನ ಕಾಲದಲ್ಲಿ ಆಚಾರ್ಯರು ಮಳೆ ಸುರಿಸಿದರು, ಧಾರಾಕಾರ ಮಳೆ ಸುರಿಸಿದರು, ಸರೋವರ ತುಂಬಿತು. ಆಚಾರ್ಯರು ಕೇಳಿದ್ರು ಸಾಕಾಬೇಕಂತ, ಸಾಕೋ ಸಾಕು ಅಂತ ಹೇಳಿದ. ಇದು ಆಚಾರ್ಯರು ಅಂತ ಹೇಳೋದು, ಅಂದ್ರೆ ನೀರು ತುಂಬಿತು, ಆಚೆ ಸರೋವರಕ್ಕೆ ಹೋಗಲಿಲ್ಲ. ನೋಡಿ ಈ ನೀರಿನ ವೈಶಿಷ್ಟ್ಯ ಏನು ಅಂತ ಅಂದರೆ, ಅದು ನೀವು ಸರೋವರದಲ್ಲೇ ನೀರು ತುಂಬಿಸಿ, ಒಂದು ಸರೋವರದಲ್ಲಿ ನೀರು ತುಂಬಿತು ಅಂದರೆ ಇಡೀ ಊರಿನಲ್ಲಿ ನೀರು ತುಂಬಿತು ಅಂತ ಅರ್ಥ. ಒಂದು ಕೆರೆ ನೀರು ತುಂಬಿತು ಅಂತಂದರೆ ಅದು ಆ ಕೆರೆಗೆ ಮಾತ್ರ ನೀರು ಅಲ್ಲ, ನೀರಿನ ಸ್ವಭಾವ ಹಾಗೇನೆ. ನೀವು ಟ್ಯಾಂಕಲ್ಲಿ ತುಂಬಿಸಿದ್ರು ಅಡಿಯಲ್ಲಿ ಅದು ಇಡೀ ಊರಿಗೆ, ಇಡೀ ಊರಿನ ಬಾವಿಗೆ ತುಂಬುತ್ತದೆ. ಹಾಗಾಗಿ ಆಚಾರ್ಯರು ಒಂದು ಕೆರೆ ತುಂಬಿಸಿದ್ರು ಅಂತಂದರೆ ಆ ಊರು ಇಡೀ ಬಾವಿ ಎಲ್ಲ ತುಂಬಿಕೊಂಡಿತು, ಸಮೃದ್ಧವಾಯಿತು ಅಂತ. ಅವರು ಸಾಷ್ಟಾಂಗ ಪ್ರಣಾಮ ಮಾಡಿ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿದ ಅಂತ ಮಧ್ಯವಿಜಯದಲ್ಲಿ ದಾಖಲೆ ಮಾಡ್ತಾರೆ. ಆಚಾರ್ಯರ ಪ್ರಭಾವ ಅಂದರೆ ಇಂಥದ್ದು, ಯಾರಿಗೆ ಯಾವುದರ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡುವಂಥದ್ದು. ಇದು ಮನುಷ್ಯನ ಸಾಮರ್ಥ್ಯ ಅಲ್ಲ, ಇದು ದೇವತೆಗಳದ್ದೇ ಸಾಮರ್ಥ್ಯ. ಯಾಕಂದರೆ ವಾಯುದೇವರ ಸಾಮರ್ಥ್ಯ ಇದು, ವಾಯೋರಗ್ನಿ ಅಗ್ನೇರಾಪ, ನೀರು ಕೊಡುವ ಶಕ್ತಿ ಅದು ವಾಯುದೇವರ ಸಾಮರ್ಥ್ಯ. ಹಾಗಾಗಿ ಬೇಕಾದಷ್ಟು ಮಳೆಯನ್ನು ಸುರಿಸಿ ಅನುಗ್ರಹ ಮಾಡಿದ್ದಾರೆ ಈ ಜಾಗಕ್ಕೆ ಅಂತ. ನೋಡಿ ಅವತ್ತು ನೀರು ತುಂಬಿಸಿದ್ದಾರೆ, ನೀವು ಕೇಳಿ ಅರ್ಚಕರ ಹತ್ರ ಕೇಳಿ, ಆಮೇಲೆ ನೀರು ಖಾಲಿಯಾಗಿದ ಅಂತ ಕೇಳಿ. ಅದು ಬೇಸಿಗೆ ಕಾಲ ಬಂದರೂ ನೀರು ಖಾಲಿಯಾಗುವುದಿಲ್ಲ, ನೀರು ಸಮೃದ್ಧಿ ಇರ್ತದೆ. 750 ವರ್ಷಗಳ ಹಿಂದೆ ಆಚಾರ್ಯರು ಸುರಿಸಿರತಕ್ಕಂತಹ ಮಳೆ, ಆ ನೀರು ಇವತ್ತಿನ ತನಕನೂ ಸಮೃದ್ಧಿಯಾಗಿದೆ ಅಂತಂದರೆ ಇದು ಆಚಾರ್ಯರ ವೈಭವ, ಭಗವಂತನ ಕಾರುಣ್ಯದ ಒಂದು ರೀತಿಯಾದ ಆದರ್ಶ. ಹಾಗಾಗಿ ನೀರು ತುಂಬಿಸಿರತಕ್ಕಂಥದ್ದು ಅಂದರೆ ಆಚಾರ್ಯರು ಮಳೆ ಅಷ್ಟೇ ಅಲ್ಲ, ಅನುಗ್ರಹದ ಮಳೆ ಸುರಿಸುವವರು. ಅಂದರೆ ಇಲ್ಲಿಗೆ ನೀರು ಬೇಕಾಗಿತ್ತು, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಡುವ ಶಕ್ತಿ ಆಚಾರ್ಯರದ್ದು. ಈ ಊರಿಗೆ ಹೆಸರು ಎರ್ಕಿ ಮಠ ಅಂತ, ಈರಕಿ ಮಠ ಅಂತ. ಈರ ಅಂದರೆ ಸಮೀರ ಅಂತ ಅರ್ಥ, ಕ ಅಂದರೆ ನೀರು ಅಂತ ಅರ್ಥ. ಈರ ಕ ಉಳ್ಳದ್ದು ಕಿ,
ಅಂದರೆ ವಾಯುದೇವರ ಅನುಗ್ರಹದಿಂದ ಕಾ ಉಳ್ಳದ್ದು, ನೀರು ಉಳ್ಳದ್ದು, ಇರ್ಕಿ ಮಠ, ಇರಕಿ ಮಠ, ಅದು ಬಾಯಿಯಿಂದ ಬಾಯಿ ಸ್ಲಿಪ್ಪಾಗಿ ಇರ್ಕಿ ಮಠ ಅಂತಾಗಿದೆ. ಅಂದರೆ ನೀರನ್ನು ಕೊಟ್ಟ ಆಚಾರ್ಯರನ್ನು ನೆನಪಿಸುವ ಹೆಸರು ಇವತ್ತು ಅದು ಇಲ್ಲಿ ಪಡಿಯಚ್ಚು ಮೂಡಿರತಕ್ಕಂಥದ್ದು. ಆಚಾರ್ಯರು ಆ ಗ್ರಾಮಣಿಯನ್ನು ಅನುಗ್ರಹ ಮಾಡಿದ್ದಷ್ಟೇ ಅಲ್ಲ, ಈ ಊರನ್ನು ಉದ್ಧಾರ ಮಾಡಿ ಈ ಊರಿನ ಜನರ ಸಾಧನೆಗೋಸ್ಕರವಾಗಿ ಆಚಾರ್ಯರು ಒಂದು ದೇವರನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಗೃಹಸ್ಥರಿಗೆ, ಇವರ ಪೂರ್ವಿಕರಿಗೆ ಕೊಟ್ಟಿರತಕ್ಕಂತಹ ಪ್ರತಿಮೆ ಅದು ಕೇಶವ ದೇವರು. ಇಷ್ಟೇ ಚಿಕ್ಕ ಪ್ರತಿಮೆ, ಗೃಹಸ್ಥರು ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ಒಂದು ಸುಂದರವಾದ ಪ್ರತಿಮೆ, ಕೇಶವ ದೇವರ ಪ್ರತಿಮೆ. ಅದನ್ನು ಆಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆ ಶ್ಲೋಕವನ್ನು ದಾಖಲೆ ಮಾಡಿದ್ದಾರೆ. ಅರ್ಚಿತಾ ಸಂಸ್ಮೃತಾ ಧ್ಯಾತಃ ಕೀರ್ತಿತಃ ಕಥಿತಶ್ರುತಃ ಯೋದದಾತಿ ಅಮೃತತ್ವಮಿಹಿ ಸಮಾಂ ರಕ್ಷತು ಕೇಶವಃ ಅಂತಲೇ ಹೇಳಿ. ಅರ್ಚಿತಃ ಸಂಸ್ಮೃತಃ ಧ್ಯಾತಃ ಕೀರ್ತಿತಃ ಕಥಿತಶ್ರುತಃ ಯೋದದಾತಿ ಅಮೃತತ್ವಮಿಹಿ ಸಮಾಂ ರಕ್ಷತು ಕೇಶವಃ. ಕೇಶವ ಅಂದರೆ ಕ ಅಂದರೆ ನೀರು, ಅದರ ಈಶ್ವರ ಯಜಮಾನ ಕೇಶವ ದೇವರನ್ನು ಇಲ್ಲಿ ಪ್ರತಿಷ್ಠೆ ಇಲ್ಲಿ ಇಟ್ಟು ಇಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗಿರುವುದು ಅಪೂರ್ವವಾದದ್ದು ಮುದ್ರೆಗಳು, ಒಂದು ಚಕ್ರ ಮುದ್ರೆ, ಒಂದು ಶಂಖ ಮುದ್ರೆ. ಹೇಗೆ ಮಠಾಧಿಪತಿಗಳು ಆಚಾರ್ಯರು ಅನುಗ್ರಹಿಸಿದ್ದಾರೆ ಮುದ್ರೆಗಳನ್ನು ಹಾಕಲಿಕ್ಕೆ ಅಂತೇಳಿ, ಅಂತಹ ಮುದ್ರೆಗಳು ಇಲ್ಲಿ ಇಲ್ಲಿ ಇವರ ಪೂರ್ವಿಕರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಮುದ್ರಾಧಾರಣೆ ಮಾಡುವ ಅಧಿಕಾರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪೀಠಾಧಿಪತಿಗಳು ಮಾತ್ರ ಮುದ್ರಾಧಾರಣೆ ಮಾಡುವ ಸಂಪ್ರದಾಯ ಇದು. ಆದರೆ ಆಚಾರ್ಯರು ಇಲ್ಲಿಯ ಮನೆತನಕ್ಕೆ ಮುದ್ರೆ ಹಾಕುವ ಅಧಿಕಾರವೂ ಕೊಟ್ಟಿದ್ದಾರೆ. ಆಷಾಢ ಏಕಾದಶಿ ದಿವಸ ಆ ಮುದ್ರೆಯನ್ನು ಇಲ್ಲಿ ಹಾಕ್ತಾರೆ. ಆ ಮುದ್ರೆ ಇದೆ ನೋಡಿ, ಆಚಾರ್ಯರ ಕಾಲದಿಂದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮುದ್ರೆ, ಅದು ಮಡಿಯಲ್ಲೇ ಇದೆ, ತೋರಿಸ್ತಾರೆ ಈಗ. ಅದನ್ನು ಕೇಶವನ ಕೈಯಲ್ಲಿದ್ದ ಶಂಖಚಕ್ರ, ಅದನ್ನು ಆಚಾರ್ಯರು ಇಲ್ಲಿ ಅರ್ಚಕರಿಗೆ ಕೊಟ್ಟು ಎಲ್ಲರಿಗೂ ಕೂಡ ದರ್ಶನ ಆಗುವ ಹಾಗೆ ಮಾಡಿದ್ದಾರೆ. ಅಂತಹ ಒಂದು ಪವಿತ್ರವಾದ ಈ ಜಾಗ. ಈ ಜಾಗಕ್ಕೆ ನೀವೆಲ್ಲ ಬಂದಿದ್ದೀರಿ. ಒಂದು ತೀರ್ಥ, ಒಂದು ಕ್ಷೇತ್ರ. ತೀರ್ಥ ಅಂದರೆ ಸರೋವರ ಇದೆ, ಕ್ಷೇತ್ರ ಅಂದರೆ ನೋಡಿ ಸುದರ್ಶನ್ ನೋಡಿ, ತುಂಬ ತುಂಬ ಅಳತ್ತಾಗಿದೆ, ತುಂಬ ಪ್ರಾಚೀನ. ಶಂಕರ 750 ವರ್ಷಗಳ ಹಿಂದಿನ ಅಪೂರ್ವವಾದ ವಸ್ತು ಇನ್ನೂ ಅಷ್ಟು ಜೋಪಾನವಾಗಿ ರಕ್ಷಣೆ ಮಾಡಿದ್ದಾರೆ. ಕೇಶವ ದೇವರು ಒಳಗಿದ್ದಾರೆ, ನೀವು ಅದನ್ನು ದರ್ಶನ ಮಾಡಿ. ಆ ದೇವರ ಅನುಗ್ರಹ ನೀವೆಲ್ಲರಿಗೂ ಇರಲಿ, ಜಾತ್ರೆ ಚೆನ್ನಾಗಿ ಆಗಲಿ, ನೀವು ಒಳ್ಳೆದು ಮಾಡಿ. ಬಂಗಾರ ಮಾಡಿದ್ದಾರೆ ಬಂಗಾರ.